ಕೃಷ್ಣ ಬೈರೇಗೌಡರು, ಮಾನ್ಯ ಅಧ್ಯಕ್ಷರ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ 4158ನೇ ಪ್ರಶ್ನೆ ಕೇಳಿ. ಮಾನ್ಯ ಸಭಾಧ್ಯಕ್ಷ ಉತ್ತರ ಒದಗಿಸಲಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು, ಉತ್ತರ ಕೊಟ್ಟಿದ್ದಾರೆ. ಸರ್, ವಿಚಾರ ಈ ಥರ ಇದೆ ಸರ್, ಸಂಕ್ಷಿಪ್ತವಾಗಿ ಹೇಳೋದಾದರೆ 20 ವರ್ಷ ಹಿಂದೆ ಆವತ್ತು ಕಾಂಗ್ರೆಸ್ ಗೌರ್ಮೆಂಟು ಅಲ್ಲಿ ಹೆಬ್ಬಾಳ ಫ್ಲೈಓವರನ್ನು ಸ್ಯಾಂಕ್ಷನ್ ಮಾಡಿ ಆವತ್ತಿನ ಅವಶ್ಯಕತೆ ಕತೆಗೆ ಅನುಗುಣವಾಗಿ ಸುಸಜ್ಜಿತವಾದಂಥ ಫ್ಲೈಓವರ್ 20 ವರ್ಷ ಹಿಂದೆ ಆಯಿತು ಸರ್. ಅದಾದಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ ಕಡೆ ಬಂತು, ಹಾಗೆ ಬ್ಯಾಂಗ್ಳೂರು ನಾರ್ತು ಆ ನಂತರ ಭಾಳ ಡೆವಲಪ್ ಆಯಿತು. ಈಗ ಆವತ್ತು 20 ವರ್ಷ ಹಿಂದೆ ಕಟ್ಟಿದ ಫ್ಲೈಓವರ್ ಎಲ್ಲೆಲ್ಲಿಗೂ ಸಾಲ್ತಾ ಇಲ್ಲ ಸರ್. 16,000 ಜನ ಡೈಲಿ ಅಲ್ಲಿ ಪಾಸ್ ಆಗ್ತಾರೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರ್. ಸೊ ಇದು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯನವರು, ಜಾರ್ಜ್ ಅವರು, ರಾಮಲಿಂಗಾರೆಡ್ಡಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಸ್ಪಾಟಲ್ಲಿ ಅದನ್ನು ವೈಡನಿಂಗ್ ಮಾಡೋದಕ್ಕೆ ಸ್ಯಾಂಕ್ಷನ್ ಮಾಡಿ 80 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ವೈಡನಿಂಗ್ ಕೆಲಸ ಶುರುವಾಯಿತು ಸರ್. 30% ವರ್ಕ್ ಕಂಪ್ಲೀಟ್ ಆಯಿತು. ಆಮೇಲೆ ಆ ಸಮ್ಮಿಶ್ರ ಸರ್ಕಾರ ಹೋಗಿ BJP ಸರ್ಕಾರ ಬಂದ ಕೂಡಲೇ ಕೆಲಸ ನಿಂತೋಯ್ತು ಸರ್. ಸರ್ಕಾರ ಏನು ಹೇಳ್ತಾ ಇದೆ, ಅಲ್ಲಿ ಮೆಟ್ರೋ ಲೈನ್ ಬರ್ತಾ ಇದೆ, ಹಾಗಾಗಿ ಕೆಲಸ ನಿಂತಿದೆ ಅಂತ. ನಿಜ ಸರ್. ಅದನ್ನ ರೀಡಿಸೈನ್ ಮಾಡೋದಕ್ಕೆ ಅಧ್ಯಕ್ಷರೇ 3 ವರ್ಷ ಆಗಿದೆ. ಈಗ ನಾನು 3 ವರ್ಷದಿಂದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದು ನನ್ನ ಹತ್ರ ಹಳೇದೆಲ್ಲ ಉತ್ತರ ಇದೆ. ರೀಡಿಸೈನ್ ಮಾಡ್ತಾ ಇದ್ದಾವೆ, ರೀಡಿಸೈನ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ರೀಡಿಸೈನ್ ಆಗಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ತಮ್ಗೆ ನಾನು ಮನವಿ ಮಾಡೋದು ಇಷ್ಟೇ ಸರ್, 16,000 ಜನ ಪ್ರತಿದಿನ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡು ಇಡೀ ಬ್ಯಾಂಗ್ಳೂರ್ ನಾರ್ತ್ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ. ಏರ್ಪೋರ್ಟ್ಗೆ ಹೋಗೋರು ಬರೋರು, ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಗೇಟ್ ವೇ ಟು ಬ್ಯಾಂಗ್ಳೂರ್ ಸರ್, ಬಹಳ ತೊಂದರೆ ಆಗ್ತಾ ಇದೆ. ಹಾಗೂ ಒಂದೇ ಒಂದು ಉತ್ತರದಲ್ಲಿ ಒಂದು ಸಣ್ಣ ತಪ್ಪಿದೆ ಸರ್, ಬೇರೆ ಸರಿ ಇದೆ. ಏನಂದ್ರೆ BDNವರು ಓನ್ ಫಂಡ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಅದು 2018 ಅಲ್ಲಿ ನಾವೇನು ಮುಖ್ಯಮಂತ್ರಿಗಳ ನಗರೋತ್ಥಾನ ಇತ್ತಲ್ಲ ಸರ್, ಅದರಲ್ಲಿ ಫಂಡ್ಸ್ ಕೊಟ್ಟಿದ್ವಿ ಸರ್. ಗೌರ್ಮೆಂಟ್ ಚೇಂಜ್ ಆದ ಕೂಡಲೇ ಆ ಫಂಡ್ಸ್ ಅನ್ನ ವಿತ್ಡ್ರಾ ಮಾಡಿದ್ರು ಸರ್. ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗ 80 ಕೋಟಿ ನಾವು ಮುಖ್ಯಮಂತ್ರಿ ನಗರೋತ್ಥಾನದಲ್ಲಿ ಕೊಟ್ಟಿತ್ತು, ಆ ಫಂಡ್ಸ್ ವಿತ್ಡ್ರಾ ಆಗಿದೆ ಸರ್. ಈಗ ತಾವು ಗೌರ್ಮೆಂಟ್ ಇಂದ ಕೊಡ್ಲಿಲ್ಲ ಅಂದ್ರೆ BDA ಓನ್ ಫಂಡ್ಸ್ ಅಲ್ಲಿ 200 ಕೋಟಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ತಮ್ಗೆ ಚೆನ್ನಾಗಿ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆಲ್ಲ ಇದು ಅರಿವಿದೆ. BDNವರು ಓನ್ ಫಂಡ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಗೌರ್ಮೆಂಟ್ ಹ್ಯಾಸ್ ಟು ಪ್ರೊವೈಡ್ ಫಂಡ್ಸ್ ಫಾರ್ ಇಟ್, ಅದರ್ವೈಸ್ ನೋ ವೇ ಹೆಬ್ಬಾಳ್ ಫ್ಲೈಓವರ್ ವರ್ಕ್ ವಿಲ್ ಹ್ಯಾಪನ್. ಇಷ್ಟು ನಾನು ತಮ್ಮ ಗಮನಕ್ಕೆ ತಗೊಂಡ್ ಬಂದು ಒಂದು ನಿರ್ದಿಷ್ಟ ತಾರೀಖು ಹೇಳ್ಬಿಡಿ ಸರ್, ಯಾವತ್ತು ನಿಂತೋಗಿರೋ ಕೆಲಸ ಯಾವತ್ತು ಆರಂಭಿಸ್ತೀರಿ ಅಂತ ತಾವು ಮುಖ್ಯಮಂತ್ರಿಗಳು ಹೇಳ್ಬಿಟ್ರೆ ತಮ್ಗೆ ನಾನು ಧನ್ಯವಾದ ಹೇಳ್ತೇನೆ ಸರ್. ಥ್ಯಾಂಕ್ ಯು. ಮಾನ್ಯ ಸಭಾಧ್ಯಕ್ಷರೇ, ಕೃಷ್ಣ ಬೈರೇಗೌಡರು, ನೂರತಂತ ಪಾರ್ಲಿಮೆಂಟೇರಿಯನ್ನು, ಭಾಳ ಅನುಭವ ಇರೋರು, ಅವ್ರ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ. ಒಂದೇ ಒಂದು 2017ರಲ್ಲಿ ತಾವು ನಿರ್ಣಯ ಮಾಡಿದ್ರು, 2019ಕ್ಕೆ ಅದು ಪ್ರಾರಂಭ ಆಗಿದೆ. ಒಂದು ನಿಮಿಷ ಅಲ್ಲಲ್ಲ ಹೇಳ್ತಾರೆ, ಒಂದು ನಿಮಿಷ ಏನು ಹೇಳ್ತಾರೋ ಹೇಳಿ, ಆಮೇಲೆ ಕೇಳ್ರಿ ಏನಾರು, ಒಂದು ನಿಮಿಷ ಹೇಳಿ. ಕರೆಕ್ಟ್ ಇರಲಿ. ಇವರು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ, ಇವತ್ತು ಕರ್ನಾಟಕ ಸರ್ಕಾರ ಇರೋದು. ಒಂದ್ ನಿಮಿಷ ಕೇಳಿ. ನಾನ್ ನಿಮ್ಮಿಂದ ನಾನು ಆತರ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಜನರಲ್ ಒಂದ್ ನಿಮಿಷ, ನೀವು ಅವ್ರು ಡಿಫೆಂಡ್ ಮಾಡ್ತಾರೆ, ಅದು I don't expect from you. ನಾನು ಎಲ್ಲರಿಗೂ ಬಗ್ಗೆ ಮಾತಾಡ್ತೇನೆ, ಸ್ವೀಕಾರ ಮಾಡ್ತೇನೆ. ಅನಿವಾರ್ಯವಾಗಿ ನಾವು ಬದಲಾಗಬೇಕಾಗುತ್ತೆ, ಕೆಲವು ವಿಚಾರಗಳಲ್ಲಿ ಬದಲಾವಣೆ ಆಗಬಾರದು. ಓಕೆ, ಅಟ್ ಎನಿ ಕಾಸ್ಟ್ ಬದಲಾವಣೆ. ಇಸ್ ಇನ್ ದಿ ರೈಟ್ ಸ್ಪಿರಿಟ್. ನಮ್ಮ ಫ್ಲೈಓವರ್ ಯಾವಾಗ ಆಗುತ್ತೆ ಅಂತ ನಮಗೂ ಕಾತರ. ಐ ರೆಸ್ಪೆಕ್ಟ್ ಇಟ್, ವಿ ಆರ್ ಹೋಲ್ಡಿಂಗ್ ಯು ಇನ್ ಹೈ ಎಸ್ಟೀಮ್. ದಟ್ ಐ ರೆಸ್ಪೆಕ್ಟ್ ಯು ಅಂಡ್ ಐ ರೆಸ್ಪೆಕ್ಟ್ ಯುವರ್ ಸಜೆಷನ್. ಓಕೆ, ನಮಗೂ ಫ್ಲೈಓವರ್ ಯಾವಾಗ ಆಗುತ್ತೆ ಅಂತ ಕೇಳೋಣ ತಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ಈ ಈ ಫ್ಲೈಓವರು ಬಹಳ ಪ್ರಮುಖವಾಗಿರುವಂಥದ್ದು, ಅದರಲ್ಲಿ ಎರಡನೇ ಮಾತಿಲ್ಲ. ಮೊದಲು ಎಲ್ಲ ಟ್ರಾಫಿಕ್ಕಿನ ಲೋಡು ಮೇಕ್ರಿ ಸರ್ಕಲ್ಗೆ ಬರ್ತಾ ಇತ್ತು, ಅದಕ್ಕೊಂದು ಅಂಡರ್ ಪಾಸ್ ಮಾಡಿ ಗ್ರೇಡ್ ಸೆಪ್ರೇಟರ್ ಮಾಡಿ ಅದನ್ನು ಹೆಬ್ಬಾಳಿಗೆ ಶಿಫ್ಟ್ ಮಾಡಿದ್ವಿ. ಹೆಬ್ಬಾಳು ಶಿಫ್ಟ್ ಮಾಡಿದ ತಕ್ಷಣ ಆ ಲೋಡ್ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಪ್ಲಸ್ ಏನಾಯಿತು ಅಂತಂದರೆ ಆ ರಿಂಗ್ ರೋಡು ಎರಡು ಅಲ್ಲಿ ಬರೋದ್ರಿಂದ ಇನ್ನಷ್ಟು ಜಾಸ್ತಿ ಆಯಿತು. ಬಟ್
ಅವತ್ತಿನ ಸರ್ಕಾರ ಬಹಳ ಒಳ್ಳೆಯ ಡಿಸೈನ್ ಮಾಡಿರುವಂತದ್ದು. ನಾನು ಕೂಡ ಅದನ್ನ ಮಾಡುವಾಗ್ಲೂ ಕೂಡ ಮತ್ತೆ ಮಾಡಿದ ಮೇಲೂ ಕೂಡ ನಾವು ಹೆಚ್ಚು ಕಮ್ಮಿ ಡೈಲಿ ಟ್ರಾವೆಲ್ ಮಾಡ್ತೇವೆ. ಐ ಅಪ್ರಿಷಿಯೇಟೆಡ್ ದಟ್ ಫ್ಲೈಓವರ್. ಬಟ್ ಏನಾಗಿದೆ ಅಂತಂದ್ರೆ ಈಗ ನಾರ್ತ್ ಸೈಡ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ, ಪ್ಲಸ್ ಆಲ್ಮೋಸ್ಟ್ ದೇವನಹಳ್ಳಿ ಸೇರಿದೆ, ಈ ಕಡೆ ದೊಡ್ಡಬಳ್ಳಾಪುರ ಸೇರಿದೆ, ಅದೇ ದೇವನಹಳ್ಳಿ ಅಂದ್ರೆ ಏರ್ಪೋರ್ಟ್ ದೊಡ್ಡಬಳ್ಳಾಪುರ ಸೇರಿದೆ, ಹಿಂಗಾಗಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಪ್ಲಸ್ ಒಂದು ನಿಮಿಷ, ಪ್ಲಸ್ ಈಗ ಮೆಟ್ರೋ ಕೂಡ ಬರ್ತಾ ಇದೆ. ಮಾಡೋ ಕೈಯಲ್ಲಿ ಸರಿಯಾಗಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಅದನ್ನು ಮೆಟ್ರೋ ಮತ್ತು ಎರಡೂ ಕಂಬೈನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಈಗ ಅದರ ಸಂಪೂರ್ಣವಾಗಿ ವರದಿ ಬಂದಿದೆ. ಈಗ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದನ್ನು ಡಿಸ್ಕಸ್ ಮಾಡಿ ನಾವು ಪಬ್ಲಿಕ್ ಡೊಮೇನಿಗೆ ಬಿಟ್ಟಿದ್ದೇವೆ, ಬಿಕಾಸ್ ಭಾಳಷ್ಟು ಪಬ್ಲಿಕ್ ಕಮೆಂಟ್ಸ್ ಎಲ್ಲ ಹಿಂದೆಲ್ಲ ಕೂಡ ಬಂದಿತ್ತು, ಪಬ್ಲಿಕ್ ಡೊಮೇನಿಗೆ ಬಿಟ್ಟಿದ್ದೇವೆ. ಈಗ ಇದನ್ನು ಈ ಥರ ಡಿಸೈನ್ ಇದೆ ಅನ್ನೋದನ್ನು ಅದನ್ನು ಆದಷ್ಟು ಬೇಗನೆ ಬಹುತೇಕವಾಗಿ ಇನ್ನೊಂದು 10-15 ದಿವಸದಲ್ಲಿ ಆ ಪಬ್ಲಿಕ್ ಒಪಿನಿಯನ್ ಎಲ್ಲ ತೊಗೊಂಡು ದೆನ್ ವಿಲ್ ಟೇಕ್ ಅ ಕಾಲ್. ಒಟ್ಟು ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ ಅಂದರೆ ಬಿ ಡಿ ಎ, ಬಿ ಬಿ ಎಂ ಪಿ, ಬಿ ಎಂ ಆರ್ ಸಿ ಎಲ್, ಕೆ ಆರ್ ಡಿ ಎಲ್, BMRCL has worked out 244 crores ಅನ್ನು ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನು ಖಂಡಿತವಾಗೂ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.